ನಾನು ರಾಮಚಂದ್ರಗೆ ಮಗ ಗಂಡೀರ ಅಂತ ಹೆಸರು. ಕಾಲೇಜ್ನ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ರಿಟೈರ್ ಆಗಿದ್ದೇನೆ. ಈಗ ರಿಟೈರ್ ಆಗಿ ರಿಟೈರ್ಡ್ ಲೈಫು ಲೀಡ್ ಮಾಡ್ತಾ ಇದ್ದೀನಿ. ತಂದೆಗೆ ಮಕ್ಕಳು ಹುಟ್ಟಿ ಹೋಗ್ತಾಯಿತ್ತು. ನಮ್ಮ ತಂದೆಯವರಿಗೆ ಮಕ್ಕಳು ಹುಟ್ಟಿ ಹೋಗ್ತಾಯಿತ್ತು. ಅದು ಯಾಕಪ್ಪ ಅಂದ್ಕೊಂಡು ಒಂದ್ಸಲ ಸತ್ಯದಾರಲ್ಲಿ ಬಂದಿದ್ದರು. ಸತ್ಯದಾರ ನಮ್ಮನೆಗೆ ಒಂದು ಮಂಡಲ ದಿವಸ ಅಂದರೆ 40 ಡೇಸ್ ಇಲ್ಲೇ ಇದ್ದರು. ಇದ್ದ ಕಾಲಕ್ಕೆ ನಮ್ಮನೆಗೆ ಅವಾಗ ಚರ್ಚೆ ಬಂತು, ಯಾಕೆ ಹಿಂಗಾಗ್ತದೆ ಅಂತಂದರೆ ಅಂದ್ಕೊಂಡು ಅವಾಗ ಅವ್ರು ಕೌಪಿನ ಕೊಟ್ಟಿದ್ದಾರೆ. ಅವರೇ ಕರೆದು ಗಂಧದ ಮುದ್ದೆ ಕೌಪಿನ ಅವೆರಡು ನಮ್ಮ ತಂದೆಯವರಿಗೆ ಕೊಟ್ಟಾರ. ಆ ಕೊಡೋಣಿಂದ ನಮ್ಮನೆಯ ಪುತ್ರ ಸಂತಾನ ಪುತ್ರ ಅಂತಲ್ಲ ಸಂತಾನ ಆಯಿತು. ಮೊದಲು ನಮ್ಮ ಅಕ್ಕ ಹುಟ್ಟಿದ್ದು ಪರಿಣಾಮದಿಂದು, ಆಮೇಲೆ ನಾನು ಹುಟ್ಟಿದೆ. ಕಡೆಗೆ ಇವಾಗಿಯೂ ಕೂಡ 80 ವರ್ಷ ಆದರೂ ಕೂಡ ಆ ಕೌಪಿನ ಹಾಗೆಯೇ ಅದ. ಅದೇನೇ ಎಲ್ಲ ಇದರೊಳಗೆ ಉಲ್ಲೇಖ ಮಾಡ್ತಾ ಭಾಳ ಜನ ಬರ್ತಾರೆ. ಈ ಸತ್ಯದಾರರು ಅನುಗ್ರಹ ಮಾಡಿ ಕೊಟ್ಟಿರಂಥ ಕೌಪಿನ ಇದು ಕೂಡ ಕೌಪಿನ ಗಂಧ ಇಟ್ಕೊಟ್ಟು ಕೊಡ್ತಾರೆ. ಕೌಪಿನ ಎರಡು ಕೌಪಿನ ಒಂದು ಇದು ಎರಡು ಕೌಪಿನ 8 ಇಯರ್ಸ್ ಆದರೂ ಕೂಡ ಹಾಗೆ ಇದೆ ಗಂಧ.